ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ SA1 ಮೊದಲ ಸಂಕಲಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಅಥವಾ ಅರ್ಧವಾರ್ಷಿಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಗರಿಷ್ಠ ಅಂಕಗಳು 100 ಅಂಕಗಳಿಗೆ ಇರುವಂಥದ್ದು, ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ + 15 ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂತದ್ದಾಗಿದೆ. ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸಾಮಾನ್ಯವಾಗಿರುವಂತಹ ಸೂಚನೆಗಳನ್ನು ಮೊದಲು ಗಮನಿಸೋಣ. ಮೊದಲನೇ ಸೂಚನೆ, ಈ ಪ್ರಶ್ನೆ ಪತ್ರಿಕೆಯು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ 45 ಪ್ರಶ್ನೆಗಳನ್ನು ಹೊಂದಿದೆ. ಎರಡನೇ ಸೂಚನೆ, ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿದೆ. 3 ಗಂಟೆ + 15 ನಿಮಿಷಗಳು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಇರುವಂಥದ್ದು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದಾಗಿದೆ. ಗರಿಷ್ಠ ಅಂಕಗಳು 100 ಅಂಕಗಳಿಗೆ ಈ ಒಂದು ಪ್ರಥಮ ಭಾಷೆಯ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದಾಗಿದೆ. ಇಲ್ಲಿ ಮೊದಲನೇ ಮೇನಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಆಯ್ಕೆಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು. 6 ಪ್ರಶ್ನೆ ಇವೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 6 ಅಂಕಗಳು ಇಲ್ಲಿರುವಂಥದ್ದು. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಕನ್ನಡದ ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಎ ಒಂದೊಂದು, ಬಿ ಕೃಶವಾಗಿತ್ತು, ಸಿ ಬಣ್ಣಗೆಟ್ಟಿತ್ತು, ಡಿ ಬುದ್ಧಿಶಾಲಿಯಾದ. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರ ಪತ್ರಿಕೆಯಲ್ಲಿ ಬರಿಬೇಕಾಗಿರುವಂಥದ್ದು. ಇನ್ನು 2ನೇ ಪ್ರಶ್ನೆ, ಶ್ರೀಮದ್ ವಾಲ್ಮೀಕಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸವರ್ಣ ದೀರ್ಘ, ಜಸ್ತ್ವ, ವೃದ್ಧಿ, ಯಣ್. ಇನ್ನು 3ನೇ ಪ್ರಶ್ನೆ, ಇವುಗಳಲ್ಲಿ ಅನುಸ್ವಾರಾಕ್ಷರದಿಂದ ಕೂಡಿದ ಪದವಿದು. ಮಂದಿರ, ಮನಃ, ಮಹತ್ವ, ವಿಜ್ಞಾನ. ಇನ್ನು 4ನೇ ಪ್ರಶ್ನೆ, ಕ್ಷೇತ್ರಗಳಲ್ಲಿ ಪದದಲ್ಲಿರುವ ವಿಭಕ್ತಿಯ ಹೆಸರು. ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇನ್ನು 5ನೇ ಪ್ರಶ್ನೆ, ಹಣೆಗಣ್ಣ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬಹುರ್ವಿ, ಕರ್ಮಧಾರೆಯ, ತತ್ಪುರುಷ, ದ್ವಂದ್ವ. ಇನ್ನು 6ನೇ ಪ್ರಶ್ನೆ, ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ. 32, 12, 20, 64. ಇನ್ನು ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. 4ಪ್ರಶ್ನೆ ಇವೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 4 ಅಂಕಗಳು ಇಲ್ಲಿರುವಂಥದ್ದು. 7ನೇ ಪ್ರಶ್ನೆ, ಅಂಬುಜ ಇದಕ್ಕೆ ತಾವರೆ ಈ ರೀತಿಯಾಗಿ ಹೋಲಿಕೆ ಆಗಿರುವಂಥದ್ದು. ಹಾಗೆ ನೀಲಾಂಬುಜ ಅನ್ನೋದಕ್ಕೆ ಯಾವ ರೀತಿ ಬರುತ್ತೆ. ಇನ್ನು 8ನೇ ಪ್ರಶ್ನೆ, ಧ್ವನಿ, ದನಿ, ಯುಗ ಇಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 9ನೇ ಪ್ರಶ್ನೆ, ಸ್ವರಗಳು 13, ವ್ಯಂಜನಗಳು ಎಷ್ಟು ಬರುತ್ತೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು. ಇನ್ನು 10ನೇ ಪ್ರಶ್ನೆ, ಮೊಟ್ಟ ಮೊದಲು ಇದು ದ್ವಿರುಕ್ತಿ, ಮೇಲು ಕೀಳು ಏನಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದಾಗಿದೆ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ 7 ಪ್ರಶ್ನೆ ಇವೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 7 ಅಂಕಗಳಿರುವಂಥದ್ದು. 11ನೇ ಪ್ರಶ್ನೆ, ಯಾರೊಡನೆ ಸಮಾಲೋಚಿಸುವುದು ರಾಜದೋಷ ಎಂದು ರಾಮನು ಹೇಳುತ್ತಾನೆ. ಇನ್ನು 12ನೇ ಪ್ರಶ್ನೆ, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಇನ್ನು 13ನೇ ಪ್ರಶ್ನೆ, ಡಾಕ್ಟರ್ BGL ಸ್ವಾಮಿ ಅವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಇನ್ನು 14ನೇ ಪ್ರಶ್ನೆ, ರಾಧಾಕೃಷ್ಣನವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ? ಇನ್ನು 15ನೇ ಪ್ರಶ್ನೆ, ಕವಿ ಕಯ್ಯಾರ ಕಿಯಣ್ಣರೈಯವರ ಪ್ರಕಾರ ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಇನ್ನು 16ನೇ ಪ್ರಶ್ನೆ, ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು ಎಂದು ಕವಿ ವರ್ಣಿಸುತ್ತಾನೆ. ಇನ್ನು 17ನೇ ಪ್ರಶ್ನೆ, ಲಾಂಚು ತನ್ನ ಪಯಣ ಮುಗಿಸಿದಾಗ ಜನರು ಹೇಗೆ ಹೊರಡುತ್ತಾರೆ? ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಇಲ್ಲಿ 10 ಪ್ರಶ್ನೆ ಇವೆ. ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಒಟ್ಟು 20 ಅಂಕಗಳು ಇಲ್ಲಿರುವಂಥದ್ದು. 18ನೇ ಪ್ರಶ್ನೆ, ರಾಮರಾಜ್ಯ ಪಾಠದ ಪ್ರಕಾರ ದೂತನು ಹೇಗಿರಬೇಕು? 19ನೇ ಪ್ರಶ್ನೆ, ರಾಜನು ಖಜಾನೆಯನ್ನು ಹೇಗೆ ನಿಭಾಯಿಸಬೇಕು ಎಂದು ರಾಮನು ಹೇಳುತ್ತಾನೆ. 20ನೇ ಪ್ರಶ್ನೆ, ಡಾಕ್ಟರ್ BGL ಸ್ವಾಮಿಯವರ ಸಂಶೋಧನೆಯ ಆಸಕ್ತಿಯು ಹೇಗಿತ್ತು? 21ನೇ ಪ್ರಶ್ನೆ, ಸ್ಟಾಲಿನ್ ಅವರು ರಾಧಾಕೃಷ್ಣನವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು? ಇನ್ನು 22ನೇ ಪ್ರಶ್ನೆ, ಕವಿ ರತ್ನಾಕರ ವರ್ಣಿಯು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಬಯಸುವನು? ಇನ್ನು 23ನೇ ಪ್ರಶ್ನೆ, ಭರತ ಚಕ್ರವರ್ತಿಯು ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ಕವಿ ಜನ್ನನು ಹೇಗೆ ಬಣ್ಣಿಸಿದ್ದಾನೆ? 24ನೇ ಪ್ರಶ್ನೆ, ರಂಗರಾವ್ ಅವರು ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಾಯಿಸಲು ಕಾರಣವೇನು? 25ನೇ ಪ್ರಶ್ನೆ,
ಪಂಡರೀಬಾಯಿ ಅವರು ನಾಟಕದಲ್ಲಿ ಬಣ್ಣ ಹಚ್ಚಲು ಕಾರಣವೇನು? ಇನ್ನು 26ನೇ ಪ್ರಶ್ನೆ, ಲಾಂಚು ಹೊಳೆಯ ದಡಕ್ಕೆ ಬಂದು ನಿಂತಾಗ ಜನರ ಗಡಿಬಿಡಿ ಹೇಗಿರುತ್ತದೆ? ಇನ್ನು 27ನೇ ಪ್ರಶ್ನೆ, ನನ್ನಾಸೆ ಕವನದಲ್ಲಿ ಕವಿತ್ರಿಯವರ ಆಸೆಗಳೇನು? ಇನ್ನು ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಎರಡು ಪ್ರಶ್ನೆ ಇವೆ, ಪ್ರತಿ ಪ್ರಶ್ನೆಗೆ ಮೂರು ಅಂಕದಂತೆ ಒಟ್ಟು 6 ಅಂಕಗಳು ಇಲ್ಲಿರುವಂಥದ್ದು. 28ನೇ ಪ್ರಶ್ನೆ, ಎನ್ ರಂಗನಾಥ್ ಶರ್ಮ. 29ನೇ ಪ್ರಶ್ನೆ, ಸೂರಂ ಎಕ್ಕುಂಡಿ. ಇನ್ನು ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದು ಪದ್ಯ ಭಾಗ ಕೊಟ್ಟಿರುವಂಥದ್ದು, ಇದಕ್ಕೆ 3 ಅಂಕ ಇರುವಂಥದ್ದು ಆಗಿದೆ. 30ನೇ ಪ್ರಶ್ನೆ, ಅನಭಯ ರುಚಿ ಕುಮಾರನೇ ಈ ನೆಗರ್ದರ್ಭಯ ಮತಿಯಮ್ಮಿ ಅಕ್ಕನೇ ದಲ್. ಇನ್ನು ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಿಸಿರಿ ಅಂತ ಕೇಳಿರುವಂಥದ್ದು. ಒಂದು ಪ್ರಶ್ನೆ ಇದೆ, 3 ಅಂಕ ಇರುವಂಥದ್ದು. 31ನೇ ಪ್ರಶ್ನೆ, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು. ಇನ್ನು ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು, 3 ಅಂಕಕ್ಕೆ ಇರುವಂಥದ್ದು. 32ನೇ ಪ್ರಶ್ನೆ, ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. ಇನ್ನು ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. 6 ಪ್ರಶ್ನೆ ಇವೆ, ಪ್ರತಿ ಪ್ರಶ್ನೆಗೆ 3 ಅಂಕದಂತೆ ಒಟ್ಟು 18 ಅಂಕಗಳಿರುವಂಥದ್ದು. 33ನೇ ಪ್ರಶ್ನೆ, 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು. ಇನ್ನು 34ನೇ ಪ್ರಶ್ನೆ, ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. 35ನೇ ಪ್ರಶ್ನೆ, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಇನ್ನು 36ನೇ ಪ್ರಶ್ನೆ, ಚಂದಿರನೋ ಭಾಸ್ಕರನೋ ಎಂಬಂತೆ. ಇನ್ನು 37ನೇ ಪ್ರಶ್ನೆ, ಬಲಿಯನಿತ್ತೊಡೆ ಮುನಿವೇಂ. 38ನೇ ಪ್ರಶ್ನೆ, ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಇನ್ನು ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿರಿ ಅಂತ ಕೇಳಿರುವಂಥದ್ದು. 4 ಅಂಕಕ್ಕೆ ಈ ಪದ್ಯ ಭಾಗ ಇರುವಂಥದ್ದು. 39ನೇ ಪ್ರಶ್ನೆ, ನವಭಾವ ಡ್ಯಾಶ್ 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 ಧ್ವನಿ ಏರಬೇಕು ಅಥವಾ ಈ ಪದ್ಯಕ್ಕೆ ಆಯ್ಕೆ ಇರುವಂಥದ್ದು. ಇನ್ನೂ ಒಂದು ಪದ್ಯ, ಎರಡರಲ್ಲಿ ಯಾವುದು ಸುಲಭ ಅನಿಸ್ತದೆ ಅದನ್ನು ಉತ್ತರಿಸಬಹುದಾಗಿರುವಂಥದ್ದು. ಉನ್ನತೋನ್ನತ ಡ್ಯಾಶ್ 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 ಬೆನ್ನಟ್ಟಬೇಕು ಅಂತ ಹೇಳಿರುವಂಥದ್ದು. ಇನ್ನು ಕೊಟ್ಟಿರುವ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಿಸಿದಂತೆ ಸಾರಾಂಶವನ್ನು ಬರೀಬೇಕಾಗಿರುವಂಥದ್ದು. 4 ಅಂಕಕ್ಕೆ ಇರುವಂಥದ್ದು ಆಗಿದೆ. 40ನೇ ಪ್ರಶ್ನೆ, ಕುರು ವಾತ್ಸಲ್ಯದಲ್ಲಿ ಕಳೆದುಕೊಂಡ ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೇಡನು ನಡೆದ ಹೊತ್ತುಕೊಂಡು, ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಎರಡು ಪ್ರಶ್ನೆಗಳಿಗೆ ಬರೀಬೇಕಾಗಿರುವಂಥದ್ದು 4 ಅಂಕ, ಪ್ರತಿ ಪ್ರಶ್ನೆಗೆ ಒಟ್ಟು 8 ಅಂಕಗಳು ಇಲ್ಲಿರುವಂಥದ್ದು. 41ನೇ ಪ್ರಶ್ನೆ, ಅಂಬೇರ ಬೆಟ್ಟದ 3 ಅಂತಸ್ತಿನ ಅರಮನೆಯ ಒಳಾಂಗಣ ಚೆಲುವನ್ನು ತಿಳಿಸಿ ಅಂತ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ಜಂತ್ರ ಮಂತ್ರದ ವಿಶೇಷತೆಯನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳಿರುವಂಥದ್ದು. 42ನೇ ಪ್ರಶ್ನೆ, ಮಾರಿದತ್ತ ರಾಜವನು ತ್ಯಜಿಸಲು ಕಾರಣವೇನು ಅಥವಾ ಅಭಿರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವಿರಿ, ಏಕೆ? ಇದಕ್ಕೆ ಯಾವುದಾದರೂ ಒಂದನ್ನು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು. ಇನ್ನು 43ನೇ ಪ್ರಶ್ನೆ, ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಅದನ್ನು ಓದಿಕೊಂಡು ಎರಡು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂಥದ್ದು. ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಒಟ್ಟು 4 ಅಂಕಗಳು ಇಲ್ಲಿರುವಂಥದ್ದು. ಮೊದಲು ನಾನು ಗದ್ಯ ಭಾಗವನ್ನು ಓದುತ್ತೇನೆ, ತಾವು ಆಲಿಸಿಕೊಳ್ಳಿ, ಆನಂತರ ಪ್ರಶ್ನೆಗಳನ್ನು ನೋಡಿಕೊಂಡು ಬರೋಣ. ಬಸವಣ್ಣನವರು ಸರ್ವೋದಯ ನಿಷ್ಠವಾದ ಒಂದು ಆದರ್ಶ ಸಮಾಜವನ್ನು ಕಟ್ಟಬಯಸಿದರು. ಸಾಮಾನ್ಯ ಜನತೆಯನ್ನು ಉದ್ಧಾರೋನ್ಮುಖವಾಗಿಸಬೇಕಾದರೆ ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ವಿಷಯಗಳನ್ನು ತಿಳಿಸಬೇಕು ಎಂಬುದನ್ನು ಮನಗಂಡು ಸಂಸ್ಕೃತ ಭಾಷೆಯಲ್ಲಿ ನಿಕ್ಷಿಪ್ತವಾಗಿ ಜನಸಾಮಾನ್ಯರಿಗೆ ಅಗಮ್ಯವಾಗಿದ್ದ ಧರ್ಮ ರಹಸ್ಯವನ್ನು ತಿಳಿಯಾದ ಅಚ್ಚ ಕನ್ನಡದಲ್ಲಿ ತಿಳಿಸಿಕೊಟ್ಟರು. ಧರ್ಮವೆಂದರೆ ಅಗ್ರಾಹ್ಯವಾದ ಜಟಿಲ ಜಾಲವಿಲ್ಲ, ಒಂದು ವರ್ಗದ ಸ್ವತ್ತಲ್ಲ, ಎಲ್ಲರ ಆಸ್ತಿಯಾಗಬೇಕು, ಎಲ್ಲರ ಅಭ್ಯುದಯಕ್ಕೆ ಕಾರಣವಾಗಬೇಕು ಎಂಬುದು ಬಸವಣ್ಣನವರ ನಿಲುವಾಗಿತ್ತು. ದೇವಲೋಕ ಮರ್ತ್ಯಲೋಕಗಳಿಗೆ ಹೊಸ ಅರ್ಥ ಕಲ್ಪಿಸಿದರು. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ.
ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಹೇಳಿ ಮರ್ತ್ಯಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಸ್ವರ್ಗದ ಕೀಲಿ ಕೈ ಇರುವುದು ಮರ್ತ್ಯದಲ್ಲಿ ಎಂದು ವ್ಯಾಖ್ಯಾನಿಸಿದರು. ದೇವನೊಬ್ಬ ನಾಮ ಹಲವು ಎಂದು ಬಹುದೇವ ಉಪಾಸನೆಯನ್ನು ಖಂಡಿಸಿದರು. ಕಾಯಕ ತತ್ವಕ್ಕೆ ಪ್ರಾಧಾನ್ಯತೆ ನೀಡಿದರು. ಅಂತರಂಗ ಬಹಿರಂಗಗಳ ಸಾಮರಸ್ಯವನ್ನು ತಿಳಿಸಿ ನುಡಿಗೆ ತಕ್ಕ ನಡೆಯಿರಬೇಕು ಎಂದರು. ಸತ್ಯ ಅಹಿಂಸೆಗಳ ಅನುಷ್ಠಾನ, ಜಾತಿ ನಿರ್ಮೂಲನೆ, ಅಸ್ಪೃಶ್ಯತಾ ನಿವಾರಣೆ ಇಂದಿಗೂ ಅವಶ್ಯವೂ ಅನಿವಾರ್ಯವೂ ಆಗಿದೆ. ಆದ್ದರಿಂದಲೇ ಬಸವಣ್ಣನವರು ಜಗತ್ತಿನ ಯಾವ ಕ್ರಾಂತಿಕಾರಿಗೂ ಮಿಗಿಲಾಗಿ ಕಾಣುತ್ತಾರೆ. ಇಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಅ, ಧರ್ಮದ ಬಗೆಗೆ ಬಸವಣ್ಣನವರ ನಿಲುವು ಏನಾಗಿತ್ತು? ಬ, ಬಸವಣ್ಣನವರು ಏಕೆ ಒಬ್ಬ ಕ್ರಾಂತಿಕಾರಿ ಎನಿಸಿಕೊಂಡಿದ್ದಾರೆ? ಇನ್ನು 44ನೇ ಪ್ರಶ್ನೆ. ನಿಮ್ಮನ್ನು ರಾಮನಗರ ಜಿಲ್ಲೆಯ ಹೆಬ್ಬಕೋಡಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ವೀರೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ಶೌಚಾಲಯವನ್ನು ನಿರ್ಮಿಸಲು ಅಗತ್ಯ ನೆರವು ನೀಡುವಂತೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಮನವಿ ಪತ್ರವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದು ಮನವಿ ಪತ್ರ ಬರೀಬೇಕಾಗಿರುವಂಥದ್ದು 5 ಅಂಕಕ್ಕೆ ಇರುವಂಥದ್ದು, ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು, ನಿಮ್ಮನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ನೀಲಾಂಬಿಕೆ ಎಂದು ಭಾವಿಸಿಕೊಂಡು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ನಿವಾಸಿಯಾದ ನಿಮ್ಮ ಗೆಳತಿ ಗಂಗಾಂಬಿಕೆಗೆ ಎಂಬುವಳನ್ನು ನಿಮ್ಮ ಮನೆ ಶಾಲೆಯಲ್ಲಿ ನಡೆಯುವ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು. 45ನೇ ಪ್ರಶ್ನೆ. ಕೊಟ್ಟಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಕುರಿತು 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು. ಇಲ್ಲಿ ಒಂದು ಪ್ರಬಂಧ ಬರೀಬೇಕಾಗಿರುವಂಥದ್ದು 5 ಅಂಕ ಇರುವಂಥದ್ದಾಗಿದೆ. ನಿರುದ್ಯೋಗ ಸಮಸ್ಯೆ ಅಥವಾ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮದ ಮಹತ್ವ, ಇವೆರಡರಲ್ಲಿ ಯಾವುದು ನಿಮಗೆ ಸುಲಭ ಅನಿಸ್ತೋ ಅದನ್ನು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು. ಇವಿಷ್ಟು ಪ್ರಶ್ನೆಗಳು ಈ ಒಂದು SA1 ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳಾಗಿರುವಂಥದ್ದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಾಗಿ ನಾವು ಪ್ರಕಟಿಸಿರುವಂಥ ಎಲ್ಲ ಅಧ್ಯಾಯಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ವೀಕ್ಷಿಸಬಹುದು, ಅಥವಾ ಇವುಗಳ ಮಾದರಿ ಉತ್ತರದ ವಿಡಿಯೋ ಬೇಕಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.